ಶ್ರೀಮುಕ್ತಿ ಮುಕ್ತಿನಾಗಾಯ ಮಹಾ ಚರ್ಮದಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳನ್ನ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಕೆಲವು ವಿಧಾನಗಳಿದೆ ಅದನ್ನು ನಾವು ಪ್ರತಿನಿತ್ಯದಲ್ಲಿ ಅಭ್ಯಾಸ ಮಾಡ್ಕೊಳ್ತಾ ಬಂದಾಗ ಚರ್ಮಕ್ಕೆ ಒಂದು ರೀತಿಯ ರಕ್ಷಣೆಯನ್ನು ನಾವು ಮಾಡಿಕೊಡ್ಬೇಕು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಹೆಲ್ಮೆಟ್ ಹಾಕೊಂಡು ಹೋಗ್ತೀವಿ ಅಲ್ವಾ ಯಾಕೆ ಹಾಕೊಂಡು ಹೋಗ್ತೀವಿ ಹೋದವರೆಲ್ಲ ಆಕ್ಸಿಡೆಂಟ್ ಆಗ್ಬಿಡತಿಯೇ ಖಂಡಿತ ಇಲ್ಲ ಆದರೂ ಏನು ತೊಂದರೆ ಆಗಬಾರ್ದು ತಲೆಯ ಒಂದು ಮೆದುಳಿನಲ್ಲಿ ನರಮಂಡಲಕ್ಕೆ ಯಾವುದೇ ಡ್ಯಾಮೇಜ್ ಆಗಬಾರ್ದು ಅಂತಾನೇನೆ ನಾವು ಹೆಲ್ಮೆಟ್ ಹಾಕ್ಕೊಂಡು ಹೋಗುವಂಥದ್ದು ಹಾಗೇನೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಧೂಳಿನಿಂದ ಮತ್ತೆ ಗಾಳಿಯಲ್ಲಿ ಇರ್ತಕ್ಕಂತಹ ಮಲಿನತೆಯಿಂದ ಸಾಕಷ್ಟು ರೀತಿಯ ಪ್ರಹಾರ ನಡೀತಾನೆ ಇರುತ್ತೆ ಅದು ಎಷ್ಟೇ ಧೂಳಲಾರು ಓಡಾಡಿ ಎಂತಹ ಗಾಳಿಯಲ್ಲೇ ಓಡಾಡಿ ಏನು ಆಗ್ಬಾರ್ದು ಅಂದ್ರೆ ಅದಕ್ಕೊಂದು ಪ್ರೊಟೆಕ್ಷನ್ ಅನ್ನ ನಾವು ಮಾಡ್ಕೊಳ್ಳೇಬೇಕು ಅದಕ್ಕೆ ಏನ್ ಮಾಡ್ಕೋಬೇಕು ಹೇಗ್ ಮಾಡ್ಕೋಬೇಕು ಇವತ್ತು ಅದನ್ನು ತಿಳ್ಕೊಳ್ಳೋಣ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಚರ್ಮದ ರೋಗಗಳು ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿ ಬರ್ತಾ ಇದೆ ನೀರು ನೀರು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಇತ್ತೀಚೆಗಂತೂ ಆರು ತಿಂಗಳಿಂದ ಮಳೆ ಸುರಿತಾನೆ ಇದೆ ಈ ಮಳೆ ಇಡೀ ಪ್ರಪಂಚದಲ್ಲಿ ಎಲೆ ಗಲೀಜಿತ್ತೋ ಎಲ್ಲಾನು ಎತ್ತಾಕೊಂಡು ಹರ್ಕೊಂಡು ಬರ್ತಾ ಇದೆ ಎಲ್ಲ ರಾಸಾಯನಿಕ ಮಿಶ್ರಣಗಳಿರಬಹುದು ಫ್ಯಾಕ್ಟ್ರಿಗಳಿಂದ ಬರ್ತಕ್ಕಂತಹ ಮಿಶ್ರಣಗಳಿರಬಹುದು ಅಥವಾ ಬೇರೆ ಬೇರೆ ರೀತಿಯ ಒಂದು ರೀತಿಯ ಕೊಳಕುಗಳಿರ್ಬಹುದು ಡ್ರೈನೇಜ್ ಇಂದ ಬರ್ತಕ್ಕಂತಹ ಕೊಳಕುಗಳಿರಬಹುದು ಎಲ್ಲವೂ ಸೇರಿ ಬರ್ತಾ ಇದೆ ನೀರು ಈ ನೀರನ್ನಲ್ಲಿ ನಾವು ತಲೆಗೆ ಸ್ನಾನ ಮಾಡ್ತೀವಿ ಮುಖ ತೊಳ್ಕೊಳ್ತೀವಿ ಇದೆಲ್ಲದರಿಂದ ನಮ್ಮ ಚರ್ಮ ಹೇಗೆ ರಕ್ಷಣೆ ಆಗೋದಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿಯೇ ಬೇಕಾದಷ್ಟು ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ದಿನನಿತ್ಯದಲ್ಲಿ ನೋಡ್ತಾ ಇರ್ತೀವಿ ಆ ರೀತಿ ಬರಬಾರದು ಯಾವುದೇ ರೀತಿಯ ಸೋಂಕುಗಳು ನಮ್ಮ ಚರ್ಮಕ್ಕೆ ತಟ್ಟಬಾರದು ಅಂದರೆ ನಾನಿವತ್ತು ಹೇಳಿಕೊಡುವಂತಹ ಈ ಒಂದು ಪೌಡರನ್ನು ಮಾಡಿಟ್ಕೊಳ್ಳಿ ಮನೆಯಲ್ಲಿ ಪ್ರತಿನಿತ್ಯ ಎಲ್ಲರೂ ಸ್ನಾನ ಮಾಡುವಾಗ ಅದನ್ನು ಬಳಕೆ ಮಾಡ್ತಾ ಬನ್ನಿ ಅದರಿಂದ ಸುಲಭವಾಗಿ ಈ ಸೋಂಕುಗಳನ್ನು ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ ಹಾಗಾದರೆ ಇನ್ಯಾಕೆ ತಡ ಒಂದು ಪೇಪರ್ ತೊಗೊಳ್ಳಿ ಒಂದು ಪೆನ್ಸಿಲ್ ತೊಗೊಳ್ಳಿ ಗುರ್ತು ಹಾಕ್ಕೊಳ್ಳಿ ಇವತ್ತು ನಾನು ಹೇಳುವಂತಹ ಸ್ನಾನದ ಚೂರ್ಣ ಸ್ನಾನ ಮಾಡುವಾಗ ಬಳಕೆ ಮಾಡ್ತಕ್ಕಂತಹ ಈ ಪುಡಿ ಬಾತಿಂಗ್ ಪೌಡರ್ ಇದನ್ನು ಹೇಗೆ ಮಾಡೋದು ಇದಕ್ಕೇನೇನು ಪದಾರ್ಥ ಬೇಕು ಮೊಟ್ಟ ಮೊದಲಿಗೆ ಹೆಸರು ಕಾಳು ಹೆಸರು ಕಾಳು ಎಷ್ಟು ಬೇಕು ಕನಿಷ್ಠ ಒಂದು ಇನ್ನೂರು ಗ್ರಾಮಷ್ಟು ತಗೊಳ್ಳಿ ಒಂದು ಇನ್ನೂರು ಗ್ರಾಮಷ್ಟು ಹೆಸರು ಕಾಳು ತಗೊಂಡ್ರೆ ಅದಕ್ಕೆ ನೀವು ಒಂದು ಇಪ್ಪತ್ತೈದು ಗ್ರಾಮಷ್ಟು ಕಚೋರ ತೆಕ್ಕೊಳ್ಳಿ ಒಂದು ನಾಲ್ಕೈದು ಬಿಲ್ಲೆಯಷ್ಟು ಕರ್ಪೂರ ಮನೇಲಿ ದೇವ್ರ ದೀಪ ಹಚ್ಚುತ್ತಿರಲ್ಲ ಆ ಕರ್ಪೂರವನ್ನೇ ತೆಗೆದುಕೊಳ್ಳಿ ಒಂದು ನಾಲ್ಕೈದು ಬಿಲ್ಲೆ ಆದರೆ ಸಾಕು ಕಸ್ತೂರಿ ಅರಿಶಿನ ಶುದ್ಧ ಕಸ್ತೂರಿ ಅರಿಶಿನವನ್ನ ಒಂದು ಇಪ್ಪತ್ತೈದು ಗ್ರಾಮ್ ಅದಕ್ಕೆ ಸೇರಿಸ್ಕೊಳ್ಳಿ ಮತ್ತೆ ಸೀಗೆ ಪುಡಿ ಸೀಗೆ ಪುಡಿನೂ ಒಂದು ಇಪ್ಪತ್ತೈದು ಗ್ರಾಮ್ ಸೇರಿಸ್ಕೊಳ್ಳಿ ಅಂಟುವಾಳಕಾಯಿ ಪುಡಿ ಅದನ್ನು ಕೂಡ ಒಂದು ಇಪ್ಪತ್ತೈದು ಗ್ರಾಮ್ನಷ್ಟು ಸೇರಿಸ್ಕೊಳ್ಳಿ ಇದಿಷ್ಟನ್ನೂ ಕೂಡ ಸೇರಿಸಿ ಎಲ್ಲವನ್ನು ಕೂಡ ಈ ಕಚೋರ ಕೆಲವೊಮ್ಮೆ ಅದು ಚಕ್ಕೆ ಚಕ್ಕೆ ರೀತಿಯಲ್ಲಿ ಸಿಕ್ಕತ್ತೆ ಅದನ್ನು ಕೂಡ ನೀವು ಪುಡಿ ಮಾಡ್ಕೋಬೇಕಾಗತ್ತೆ ಸಿಕ್ಕಿದರೆ ಸಿಕ್ಕಿದವರು ಶ್ರೀಗಂಧದ ಚೂರ್ಣವನ್ನು ಕೂಡ ಸೇರಿಸ್ಕೊಳ್ಬಹುದು ಇದು ಅತ್ಯಂತ ಶ್ರೇಷ್ಠ ಮಟ್ಟದ ಚೂರ್ಣ ಆಗಿ ಆಗಿ ಹೋಗುತ್ತೆ ಹಾಗಾಗಿ ನೀವು ಗ್ರಂಥಿ ಅಂಗಡಿಗಳಲ್ಲಿ ಪ್ರಯತ್ನ ಮಾಡಿ ಸಿಕ್ಕಿದರೆ ಶ್ರೀಗಂಧದ ಚೂರ್ಣವನ್ನು ಒಂದು ಇಪ್ಪತ್ತೈದು ಗ್ರಾಮ್ನಷ್ಟು ಇದಕ್ಕೆ ಬೆರೆಸ್ಕೊಳ್ಳಿ ಈ ಎಲ್ಲವನ್ನು ಸರಿಯಾಗಿ ಹೆಸರು ಕಾಳನ್ನ ಪುಡಿ ಮಾಡ್ಕೊಳ್ಳಿ ಕಚೇರ ಕಚೋರವನ್ನು ಪುಡಿ ಮಾಡ್ಕೊಳ್ಳಿ ಆ ಪುಡಿ ಮಾಡುವಾಗಲೇ ಕರ್ಪೂರವನ್ನು ಅದಕ್ಕೆ ಹಾಕ್ಕೊಳ್ಳಿ ಸೀಗೆ ಪುಡಿ ಅಂಟುಬಾಳಕಾಯಿ ಪುಡಿ ಪುಡಿಯ ರೂಪದಲ್ಲೇ ಸಿಕ್ಕತ್ತೆ ಅದನ್ನು ಬೆರೆಸ್ಕೊಳ್ಳಿ ಕಸ್ತೂರಿ ಅರಿಶಿಣವನ್ನು ಪುಡಿಯ ರೂಪದಲ್ಲಿ ಸಿಕ್ಕತ್ತೆ ಅದನ್ನು ಬೆರೆಸ್ಕೊಳ್ಳಿ ಇಷ್ಟನ್ನು ಸೇರಿ ಸರಿಯಾಗಿ ಮಿಶ್ರಣ ಮಾಡಿ ಒಂದು ಶೀಶೆಗೆ ಹಾಕಿಟ್ಕೊಳ್ಳಿ ನೀವು ಸ್ನಾನ ಮಾಡುವ ಬಾತ್ರೂಮ್ನಲ್ಲೇ ಒಂದು ಸಣ್ಣ ಡಬ್ಬಿನಲ್ಲಿ ಹಾಕಿಟ್ಕೊಳ್ಳಿ ಪ್ರತಿನಿತ್ಯ ಸ್ನಾನ ಮಾಡುವಾಗ ನೀವು ಈ ಪುಡಿಯನ್ನು ಹಾಕ್ಕೊಂಡು ನೀವು ಸ್ನಾನ ಎಲ್ಲ ಮುಗಿಸಿ ಕೊನೆಯಲ್ಲಿ ಒಂದು ನಾಲ್ಕು ಚಂಬು ಸ್ನಾನ ಮಾಡ್ತೀನಿ ಇವಾಗ ಈ ಪುಡಿಯನ್ನು ಒಂದು ಅರ್ಧ ಚಮಚದಷ್ಟು ತೆಗೆದುಕೊಂಡು ಸ್ವಲ್ಪ ನೀರಿನಲ್ಲಿ ಹಾಕಿ ಕಲಸಿ ಮೈ ಮುಖ ಕೈ ಕಾಲುಗಳು ಎಲ್ಲ ಕಡೆ ಅದರಲ್ಲೂ ಕೂಡ ವಿಶೇಷವಾಗಿ ಎಕ್ಸ್ಪೋಸ್ ಆಗುವಂತಹ ಜಾಗಗಳಿಗೆ ಎಲ್ಲ ಕಡೆಗೂ ಚೆನ್ನಾಗಿ ಹಚ್ಚಿಕೊಂಡು ಸ್ನಾನ ಮಾಡಿದರಾಯಿತು ಅಷ್ಟೇ ನೀವು ಮಾಡಬೇಕಾದ್ದು ಸ್ನಾನದ ಜೊತೆಯಲ್ಲೇ ಮಾಡ್ಕೊಳ್ತಕ್ಕಂಥದ್ದು ಹೀಗೆ ಮಾಡ್ಕೊಳ್ತಾ ಬಂದಾಗ ನೀವು ಆಚೆ ಕಡೆ ಹೋದಾಗ ಧೂಳಿನಿಂದ ಅಥವಾ ಬೇರೆ ಇನ್ಯಾವುದರಿಂದ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಕೆ ಯಾರಿಗೋ ಚರ್ಮದ ಬಾಧೆ ಇರತ್ತೆ ಅವರ ಸಂಪರ್ಕದಿಂದ ಒಬ್ಬರಿಂದ ಒಬ್ಬರಿಗೆ ಹರಡಿಬಿಡುತ್ತೆ ಈ ರೀತಿ ಹರಡುವಿಕೆಯನ್ನು ಕೂಡ ಇದು ತಡೆಗಟ್ಟುತ್ತೆ ಕಸ್ತೂರಿ ಅರಿಶಿನ ಆಂಟಿಸೆಪ್ಟಿಕ್ ಕ್ಯಾರೆಕ್ಟರ್ನ ಹೊಂದಿರತಕ್ಕಂಥದ್ದು ಶ್ರೀಗಂಧ ಚರ್ಮಕ್ಕೆ ಕೇವಲ ಸೊಬಗಷ್ಟೇ ಅಲ್ಲ ಚರ್ಮದ ಸೋಂಕುಗಳನ್ನು ತಡೆಗಟ್ಟುವಂತಹ ಶಕ್ತಿ ಇರ್ತಕ್ಕಂಥದ್ದು ಹೆಸರು ಕಾಳು ಚರ್ಮವನ್ನ ನಯಮ ನಯವಾಗಿ ಇಟ್ಕೊಳ್ಳೋದಿಕ್ಕೆ ಸಹಾಯವನ್ನ ಮಾಡ್ತಕ್ಕಂಥದ್ದು ಈ ರೀತಿ ನಾವು ಹಾಕಿರುವ ಎಲ್ಲ ಪದಾರ್ಥಗಳು ಕಚೋರ ಕಚೋರ ಅಕಸ್ಮಾತ್ ನಿಮಗೆ ಆಗಲೇ ಯಾವುದಾದ್ರೂ ಚರ್ಮದ ಸಮಸ್ಯೆಗಳು ಬಂದಿದ್ರೆ ಅದನ್ನ ಹೋಗಲಾಡ್ಸೋದಿಕ್ಕೆ ಕೂಡ ಸಾಧ್ಯವಾಗತ್ತೆ ನಾವು ಅನೇಕ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತಹ ಔಷಧಿಗಳನ್ನ ತಯಾರು ಮಾಡುವಾಗ ಈ ಕಚೋರವನ್ನ ನಾವು ಬಳಸಿಯೇ ಮಾಡಿರ್ತೀವಿ ಹಾಗಾಗಿ ಇದೆಲ್ಲವನ್ನೂ ಕೂಡ ನೀವು ಉಪಯೋಗಿಸಿ ಮಾಡಿಟ್ಕೊಳ್ಳುವಂತಹ ಈ ಚೂರ್ಣ ಅತ್ಯಂತ ಶ್ರೇಷ್ಠ ಮಟ್ಟದ ಚೂರ್ಣ ನೀವು ಬಳಸುವ ಎಲ್ಲ ಸೋಪ್ಗಿಂತ ಕೂಡ ಇದು ಅತ್ಯಂತ ಉತ್ತಮವಾದದ್ದು ಹಾಗಂತ ನೀವು ಸೋಪನ್ನ ಬಿಡಿ ಅಂತ ಹೇಳಲ್ಲ ನೀವು ಉಪಯೋಗಿಸೋ ಸೋಪನ್ನು ಉಪಯೋಗಿಸಿ ಜೊತೆಯಲ್ಲಿ ಈ ಚೂರ್ಣದಲ್ಲಿಯೂ ಸ್ನಾನ ಮಾಡ್ತಾ ಬನ್ನಿ ನಿಮ್ಮ ಚರ್ಮಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಹತ್ತಿರ ಬರೋದಿಲ್ಲ ಇರುವ ಸಮಸ್ಯೆ ಆಗಲೇ ಇದ್ರೆ ಅದನ್ನು ಹೊಡೆದೋಡ್ಸೋದಿಕ್ಕೆ ಸಹಾಯವಾಗತ್ತೆ ಮಾಡ್ಕೋಬೋದಲ್ವಾ ಮಾಡೇ ಮಾಡ್ಕೊಳ್ತೀರಾ ನಾಳೆನೆ ಸಾಮಾನೆಲ್ಲಾ ತರ್ತೀರಾ ನನಗೆ ಗ್ಯಾರಂಟಿ ಇದೆ ಯಾಕೆ ಅಂದರೆ ನಾನು ಹೇಳಿರುವ ಅನೇಕ ಚಿಕಿತ್ಸೆಗಳನ್ನು ಮಾಡ್ಕೊಂಡು ಸಫಲರಾಗಿದ್ದೀರಿ ಅನ್ನೋ ವಿಚಾರ ನನಗೆ ಎಲ್ಲರೂ ಬಂದು ತಿಳಿಸ್ತಾ ಇರ್ತೀರಾ ಕೇಳ್ತಾ ಇರ್ತೀನಿ ಹಾಗಾಗಿ ಮತ್ತಷ್ಟು ಮತ್ತಷ್ಟು ನಿಮಗೆ ಹೊಸ ವಿಷಯಗಳನ್ನು ಕೊಡ್ತಾಯಿರ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ತಕ್ಷಣ ವಿಚಾರಗಳೆಲ್ಲವೂ ಬರ್ತಾ ಇರುತ್ತೆ ಉಪಯೋಗ ಮಾಡ್ಕೊಳ್ಳಿ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳಿ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಹಾಗೂ ಬೇಕು ಅಂದರೆ ಮುಕ್ತಿನಾಗ ಕ್ಷೇತ್ರಕ್ಕೂ ಬನ್ನಿ ಅಲ್ಲಿ ಎದುರಿಗೆ ಸಿಗ್ತೀನಿ ಅಲ್ಲಿ ಕೂಡ ಮಾತನಾಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ತೆ